ladies and gentlemen, please welcome Hemant Hegde. Thank you so much, Bandhidike. I should say thanks. You are a busy director. You have a cinema release. So, Bartiro, Hilvo, Anumandal phone made. Actually, Bandhido, more than anything else, I wanted to taste your food. Hemant Hegde avara tande Divaspati Hegde anta avaru ondu kaaladalli paper alli prati dina the doordarshana karyakramavanna review maartta idru. Okay, nanu avaga first cookery show start maadade. Cookery show start maadadaga ellaru nannage registha idru, yena adige karyakrama maadkondi ninu anta. Adre avaru maatra he understood the potential of that particular program. And one adbhutavadanta review bardidru. I can never forget. I still have that cutting. Hey, very nice. Avaga avaru bardiddu andre avaru eshtu khushiyagi bardidru andre avaru prati episode na gamana ittu nodidare anta artha agodu and adanna enjoy madidare anta avaru barvanigele artha agodu. Nan avarna yavattu bheti madilla adre avara avara adannu oddaga ನನಗೆ ಆದಂಥ ಸಂತೋಷ ಇದೆಯಲ್ಲ. ಇದು ಏನಕ್ಕೆ ಅಷ್ಟು ಇಂಪಾರ್ಟೆಂಟು ಅಂದರೆ, ನಾನು ಟೆಲಿವಿಷನ್ಗೆ ಬಂದಾಗ ನನಗೂ ಅಂದರೆ ಸಿನಿಮಾ ಆ್ಯಕ್ಟಿಂಗಿಗೆ ಬಂದಾಗ ನನಗೂ ನಮ್ಮ ಅಪ್ಪಂಗೂ ಒಂದು ಸ್ವಲ್ಪ ಚಕಮ ಚಕಮಕಿ ಆಗಿತ್ತು. ನಮ್ಮ ತಂದೆ ದಾವಣಗೆರೆಯಲ್ಲಿದ್ದರು, ನಾನು ಬೆಂಗಳೂರಲ್ಲಿದ್ದೆ. ಸೊ ಒಂದು ಲೆವೆಲ್ಗೆ ನೀನು ನನ್ನ ಮಗ ಅಲ್ಲ ಅನ್ನೋ ಲೆವೆಲಲ್ಲಿ ಅವ್ರು ಸಿಟ್ಟು. ನೀನು ನಾನು ಹೇಳಿದ ಮಾತು ಯಾಕೆ ಕೆಲಸ ಆಗ್ಬಿಟ್ಟು ನೀನು ಅಂತ ಅವರು. ನಾನು ಏ ನಾನು ಆ್ಯಕ್ಟರ್ ಆಗ್ಬೇಕು, ನಾನು ಅದಾಗಬೇಕು ಅಂತ. ಸೊ ಇವ್ರ ಜಡಪಟ್ಟಿ ಆಗ್ಬಿಟ್ಟು ನಾನು ಕೋಪಿಸ್ಕೊಂಡು ಇಲ್ಲಿ ನಾನು ಊರಿಗೆ ಹೋಗ್ತಾ ಇರಲಿಲ್ಲ, ಅವರು ಬಾ ಅಂತ ಕರಿತಾ ಇರಲಿಲ್ಲ. ಈ ಥರ ಇತ್ತದು. ಇದು ಓದ್ಬಿಟ್ಟು ನಮ್ಮಪ್ಪ ನಮ್ಮಪ್ಪ ಓದ್ಬಿಟ್ಟು ಏ ನನ್ನ ಮಗ ಏನೋ ಮಾಡ್ತಾನೆ ಪೇಪರ್ಲೆಲ್ಲ ಅವನ ಬಗ್ಗೆ ಬರ್ತಿದ್ದಾರೆ. ಸೊ ಈ ಟ್ರಂಕಾಲ್ ಮಾಡಿದ್ರು ನನಗೆ, ಮಾಡಿಬಿಟ್ಟು ಬಾ ಮನೆಗೆ ಮಾತಾಡಬೇಕು ಅಂತಿದ್ರು ಅಪ್ಪ. ಅಂದರೆ ನಮ್ಮಪ್ಪ ನಾನು ಮತ್ತೆ ಒಂದಾಗೋದಿಕ್ಕೆ ನಿಮ್ಮ ತಂದೆ ಕಾರಣ. ಸೊ ಈಗ ಹೊಸ ಸಿನಿಮಾ ನಮ್ಮ ನಾಣಿ ಮದುವೆ ಪ್ರಸಂಗ, ಈ ಐಡಿಯಾ ಹೆಂಗೆ ನೋಡಿತ್ತು? ಅದು ನಾನು ಸಿರ್ಸಿಯಿಂದ, ನಮ್ಮ ಮೂಲ ಊರು ಸಿರ್ಸಿ. ಈ ನಮ್ಮ ಸಮಾಜದಲ್ಲಿ ಏನಾಗಿದೆ, ಎಸ್ಪೆಷಲಿ ನಮ್ಮ ಹವ್ಯಕ ಸಮಾಜದಲ್ಲಿ, ಈ ಹಳ್ಳಿಯಲ್ಲಿ ಕೃಷಿ ಮಾಡೋ ಯುವಕರಿಗೆ ಹುಡುಗಿ ಸಿಗ್ತಾ ಇಲ್ಲ. ಅದು ಯಾವ ಪ್ರಪೋಷನ್ಗೆ ಹೋಗಿದೆ ಅಂದರೆ, ನಮ್ಮ ಯುವಕರು ಉತ್ತರ ಪ್ರದೇಶಕ್ಕೆ ಹೋಗಿ ಕಾಶ್ಮೀರಿಗೆ ಹೋಗಿ ಹುಡುಗಿನ ತಂದ್ಕೋತಾ ಇದ್ದಾರೆ. ಆ ಲೆವೆಲ್ಗೆ ಸಮಸ್ಯೆ ಆಗಿದೆ. ಸೊ ನನಗನ್ಸಿದ್ದು, ಈಗ ಒಬ್ಬ ವಯಸ್ಸಾಗಿರೋ ಅಂದ್ರೆ ಒಂದು ಮದುವೆ ಏಜ್ ಮೀರಿರೋನು, ಲೇಟ್ ತರ್ಟೀಸ್ ಅಲ್ಲಿರೋ ಒಬ್ಬ ಯುವಕನಿಗೆ ಮದುವೆ ಆಗದೆ ಇದ್ರೆ, ಮದುವೆ ಆಗ್ಬೇಕು ಅನ್ನೋ ಆಸೆ ಇದೆ ಬಟ್ ಯಾರು ಮದುವೆಗೆ ಒಪ್ತಾ ಇಲ್ಲ, ಆ ಯುವಕನ ಪಜಿತಿಗಳು ಅಂದ್ರೆ ಏನೇನು ಆಗತ್ತಲ್ಲ, ಅಂದ್ರೆ ಆಯಾ ಕಾಲಕ್ಕೆ ಏನೇನು ಆಗ್ಬೇಕು ಅದಾಗದೆ ಹೋದ್ರೆ ಏನೇನು ಈ ಪಜಿತಿ ಆಗತ್ತೆ ಅನ್ನೋದನ್ನ ಬಂದಿತ್ತು ಐಡಿಯಾ. ಯಾರ್ಯಾರು ಆಕ್ಟ್ ಮಾಡ್ತಾ ಇದ್ದಾರೆ ಸಿನಿಮಾದಲ್ಲಿ? ತುಂಬಾ ಜನ, ನಮ್ಮ ಪದ್ಮಜ ರಾವ್ ಅವರಿದ್ದಾರೆ, ರಾಜೇಶ್ ನಟರಂಗ ಇದ್ದಾರೆ, ನಮ್ಮ ರಂಗಭೂಮಿಯ ಅನೇಕ ಕಲಾವಿದರು, ಶ್ರುತಿ ನಂದೀಶ್, ಸೀಮಾ ವಸಂತ್, ಗೀತಾಂಜಲಿ, ನಮ್ಮ ಗಿರಿ, ಹೀಗೆ ಬಹಳ ಒಳ್ಳೆ ಕಲಾವಿದರ ಒಂದು ದಂಡೆ ಇದೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಬಹಳ ಅಪರೂಪಕ್ಕೆ ಬಹಳ ಕಮ್ಮಿ ಸಿನಿಮಾಗಳಲ್ಲಿ ಆಗೋದು, ಒಂದು ಡೈಲಾಗ್ ಆರ್ಟಿಸ್ಟ್ ಇಂದ ಮೇನ್ ಆರ್ಟಿಸ್ಟ್, ಫಾರ್ ಎಕ್ಸಾಂಪಲ್ ಶ್ರುತಿ ನಂದೀಶ್ ಇರ್ಬೋದು, ಸೀಮಾ ಇರ್ಬೋದು, ಹೀರೋಯಿನ್ಗಳ ತನಕ ಎಲ್ಲರೂ ಆ ಪಾತ್ರಕ್ಕೆ ಎಷ್ಟು ಸೂಟ್ ಆಗಿದ್ದಾರೆ, ಎಷ್ಟು ನ್ಯಾಯ ಒದಗಿಸಿದ್ದಾರೆ ಅಂದ್ರೆ, ನಿಮ್ಗೆ ಅರೆ ಇವ್ರು ಈ ಪಾತ್ರ ನೀವರೇ ಮಾಡ್ಬೇಕು, ಬೇರೆಯವ್ರು ಮಾಡಕ್ ಆಗಲ್ಲ ಅನ್ನೋ ಅನ್ನೋ ಮಟ್ಟಿಗೆ ಅದನ್ನ ಇದು ಮಾಡಿದ್ದಾರೆ. ತಿಂದ್ಬಿಟ್ಟು ಚೆನ್ನಾಗಿದ್ರೆ ಚೆನ್ನಾಗಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ. ಮಾಸ್ಟರ್ ತುಂಬಾ ಡಿಫರೆಂಟ್ ಅನ್ಸುತ್ತೆ. ಭೋಜನಾ.